ಯುಟರೈನ್ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಬೇರೆ ಯಾವುದೋ ಕಾರಣದಿಂದ ನಾನು ಸ್ಕ್ಯಾನಿಂಗ್ ಮಾಡಿಸಕ್ಕೆ ಅಂತ ಹೋಗಿದ್ದೆ ಬಟ್ ನನಗೆ ಫೈಬ್ರಾಯ್ಡ್ಸ್ ಆಗಿದೆ ಅಂತ ಗೊತ್ತಾಗಿದೆ ಅಂತ ಹೇಳುವಂಥವ್ರು ಎಷ್ಟೋ ಜನ ಇದೆ ಮೊದಲೆಲ್ಲ ಸಾಮಾನ್ಯವಾಗಿ ನಲವತ್ತು ನಲವತ್ತೈದು ವರ್ಷಗಳ ನಂತರ ಈ ಫೈಬ್ರಾಯ್ಡ್ಸ್ ಕಾಣಿಸ್ತಿತ್ತು ಆದರೆ ಇತ್ತೀಚೆಗೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲೇ ಈ ಫೈಬ್ರಾಯ್ಡ್ಸ್ ಕಾಣಿಸುತ್ತೆ ಈ ಒಂದು ಫೈಬ್ರಾಯ್ಡ್ಸ್ ನ ವಿಚಾರದಲ್ಲಿ ನೀವು ಮೂರು ಮುಖ್ಯವಾದಂತಹ ವಿಚಾರಗಳನ್ನ ನೆನಪಿಟ್ಕೋಬೇಕಾಗತ್ತೆ ಸೊ ಅದರ ಬಗ್ಗೆ ನಾನು ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಬಂದಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ಯುಟಿರೈನ್ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಬೇರೆ ಯಾವುದೋ ಕಾರಣದಿಂದ ನಾನು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಅಂತ ಹೋಗಿದ್ದೆ ಬಟ್ ನನಗೆ ಫೈಬ್ರಾಯ್ಡ್ಸ್ ಆಗಿದೆ ಅಂತ ಗೊತ್ತಾಗಿದೆ ಅಂತ ಹೇಳುವಂಥವ್ರು ಎಷ್ಟೋ ಜನ ಇದ್ದಾರೆ ಇನ್ನು ಕೆಲವರು ಈ ಫೈಬ್ರಾಯ್ಡ್ಸ್ ರಿಲೇಟೆಡ್ ಸಿಂಪ್ಟಮ್ಸ್ ಬಂದು ಅಥವಾ ಸಮಸ್ಯೆಗಳು ಉಂಟಾಗಿ ಹೋಗಿ ಟೆಸ್ಟ್ ಮಾಡಿಸಿದಾಗಲೂ ಕೂಡ ಫೈಬ್ರಾಯ್ಡ್ಸ್ ಆಗ್ತದೆ ಮೊದಲೆಲ್ಲ ಸಾಮಾನ್ಯವಾಗಿ ನಲವತ್ತು ನಲವತ್ತೈದು ವರ್ಷಗಳ ನಂತರ ಈ ಫೈಬ್ರಾಯ್ಡ್ಸ್ ಕಾಣಿಸ್ತಿತ್ತು ಆದರೆ ಇತ್ತೀಚೆಗೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲೇ ಈ ಫೈಬ್ರಾಯ್ಡ್ಸ್ ಕಾಣಿಸುತ್ತೆ ವೀಕ್ಷಕರ ಇದು ಏನಿದು ಫೈಬ್ರಾಯ್ಡ್ಸ್ ಹೌದು ಈ ಗರ್ಭಕೋಶದ ಸುತ್ತಲು ಅಥವಾ ಗರ್ಭಕೋಶದ ಒಳಗಿನ ಪದರದಲ್ಲಿ ಆಗುವಂತಹ ಗಡ್ಡೆಯನ್ನ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ ಇದರ ನಿಜವಾಗಿ ಈ ಒಂದು ಫೈಬ್ರಾಯ್ಡ್ಸ್ ಅನ್ನುವಂಥದ್ದು ಯಾವ ಜಾಗದಲ್ಲಿ ಆಗುತ್ತೆ ಅನ್ನುವಂಥದ್ರ ಮೇಲೆ ಇದರಲ್ಲಿ ಒಂದು ನಾಲ್ಕೈದು ಟೈಪ್ಸ್ ಬರುತ್ತೆ ವೀಕ್ಷಕರ ಗರ್ಭಕೋಶದ ಹೊರ ಪದರದಲ್ಲಿ ಅಥವಾ ಮಧ್ಯದ ಪದರದಲ್ಲಿ ಒಳಪದರದಲ್ಲಿ ಆಗುವಂತ ಗಳಿಗೆ ಬೇರೆ ಬೇರೆ ಹೆಸರನ್ನ ಇಡಲಾಗಿದೆ ಅದನ್ನ ನೀವು ನೋಡಿ ತಿಳ್ಕೊಳ್ಬಹುದು ಆದರೆ ಈ ಒಂದು ಫೈಬ್ರಾಯ್ಡ್ಸ್ ನ ವಿಚಾರದಲ್ಲಿ ನೀವು ಮೂರು ಮುಖ್ಯವಾದಂತಹ ವಿಚಾರಗಳನ್ನ ನೆನಪಿಟ್ಕೋಬೇಕಾಗತ್ತೆ ಸೊ ಅದರ ಬಗ್ಗೆ ನಾನು ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಬಂದಿದೆ ಈ ಒಂದು ಫೈಬ್ರಾಯ್ಡ್ಸ್ ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಇದಕ್ಕೆ ಹಾರ್ಮೋನ್ಗಳ ವೇರಿಯೇಷನ್ ಕಾರಣ ಅಂತ ಹೇಳುವಂಥದ್ದು ಸೊ ಇಂಥದ್ದೇ ಒಂದು ಹಾರ್ಮೋನ್ ಇಷ್ಟೇ ಮಟ್ಟಿಗೆ ವೇರಿಯೇಷನ್ ಆಗಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನುವಂಥ ಒಂದು ಪ್ರೂವ್ ಆಗಿಲ್ಲ ಡಾಕ್ಟರ ಈ ಒಂದು ಫೈಬ್ರಾಯ್ಡ್ಸ್ ಯಾಕೆ ಬರುತ್ತೆ ಅಂತ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಯಾವ ಡಾಕ್ಟರ್ ಹತ್ರ ಎಷ್ಟೇ ಎಕ್ಸ್ಪರ್ಟ್ ಇದ್ರು ಕೂಡ ಬರೆದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಈ ಒಂದು ಮಹಿಳೆಯರ ಗರ್ಭಕೋಶದಲ್ಲಿ ಉತ್ಪತ್ತಿಯಾಗುವಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಸಮಸ್ಯೆಯಿಂದಾಗಿ ಅಥವಾ ಏರುಪೇರಿನಿಂದಾಗಿ ಈ ಫೈಬ್ರಾಯ್ಡ್ಸ್ ಅನ್ನುವಂಥದ್ದು ಆಗುತ್ತೆ ಮತ್ತು ತಾಯಿಗೆ ಅಥವಾ ಅಜ್ಜಿಗೆ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಫೈಬ್ರಾಯ್ಡ್ಸ್ ಹಿಸ್ಟ್ರಿ ಇದೆ ಅಂತ ಗೊತ್ತಾಗಿದ್ರೆ ಮಕ್ಕಳಿಗೆ ಅಥವಾ ಅವರ ಮಗಳಿಗೆ ಹೆಣ್ಣು ಮಕ್ಕಳಿಗೆ ಬರುವಂತಹ ಸಾಧ್ಯತೆ ಇರುತ್ತೆ ಅಂತ ಒಂದೇ ಬರುತ್ತೆ ಅಂತಲ್ಲ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಸೊ ಹಾರ್ಮೋನ್ಗಳ ವೇರಿಯೇಷನ್ ಅನ್ನುವಂಥದ್ದು ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅನ್ನುವಂಥದ್ದು ಇದೆಷ್ಟು ಅದಕ್ಕೆ ಕಾರಣಗಳಾಗಿದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇದೆ ರಿಸ್ಕ್ ಫ್ಯಾಕ್ಟರ್ಸ್ ಏನು ಒಬೆಸಿಟಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ಆಹಾರದಲ್ಲಿ ಜಂಕ್ ಫುಡ್ ಅನ್ನು ಹೆಚ್ಚಿಗೆ ತಿನ್ನುವಂಥದ್ದು ಅಂದ್ರೆ ಸಾಮಾನ್ಯವಾದಂತಹ ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ಗಳಿಗೆ ಸೊ ಜೀವನ ಶೈಲಿ ಆಧಾರಿತ ಸಮಸ್ಯೆಗಳಿಗೆ ಯಾವುದು ಕಾರಣವೋ ಆಲ್ಕೋಹಾಲ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಆಲ್ಕೋಹಾಲ್ ಸ್ಮೋಕಿಂಗ್ ಕೂಡ ಮಹಿಳೆಯರಲ್ಲಿ ಸಾಮಾನ್ಯ ಆಗ್ತಾ ಇದೆ ಜಂಕ್ ಫುಡ್ ತಿನ್ನುವಂಥದ್ದು ಉಳಿತಲ್ಲೇ ಕೆಲಸ ಮಾಡುವಂಥದ್ದು ಇದೆಲ್ಲವೂ ಕೂಡ ಫೈಬ್ರಾಯ್ಡ್ಸ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಆಗಿದೆ ಅಂದರೆ ಫೈಬ್ರಾಯ್ಡ್ಸ್ ಬರಬಹುದು ಅಂತ ಹೇಳುವಂಥದ್ದು ಸೊ ಇದಿಷ್ಟು ಈ ಒಂದು ಕಾರಣಗಳು ಮತ್ತು ರಿಸ್ಕ್ ಫ್ಯಾಕ್ಟರ್ಗಳ ಬಗ್ಗೆ ನಾನು ನಿಮ್ಗೆ ಹೇಳಿರುವಂಥದ್ದು ಅದೀಗ ನಾನು ಹೇಳ್ತಿದ್ದಂಗೆ ಮೂರು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪ್ರಿಸೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಯಾವುದು ಈ ಫೈಬ್ರಾಯ್ಡ್ಸ್ ಅನ್ನುವಂಥದ್ದಕ್ಕೆ ಆಪರೇಷನ್ನೇ ಬೇಕಾ ನಿಜವಾಗಿ ಇದೊಂದು ಎಷ್ಟೋ ಜನ ಮಹಿಳೆಯರು ನಮ್ಮಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಸೊ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಪಾರ್ಟಿಗೆ ಬಂದಾಗ ನಾನು ಉತ್ತರ ಕೊಡ್ತೀನಿ ಖಂಡಿತವಾಗಿ ಎಲ್ಲಾ ಫೈಬ್ರಾಯ್ಡ್ಸ್ಗಳಿಗೂ ಆಪರೇಷನ್ ಒಂದೇ ಪರಿಹಾರ ಅಲ್ಲ ಬದಲಿ ಪರಿಹಾರ ಇದೆ ಅನ್ನುವಂಥದ್ದು ಸೊ ಎರಡನೇ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಫೈಬ್ರಾಯ್ಡ್ಸ್ ಇಂದ ಮುಂದೆ ಕ್ಯಾನ್ಸರ್ ಬರುತ್ತಾ ಇದು ಎಷ್ಟೋ ಜನ ಕೇಳಿರುವಂಥ ಪ್ರಶ್ನೆ ಸೊ ಗಳು ಏನ್ ಹೇಳ್ತವೆ ಅಂತಂದ್ರೆ ಈ ಫೈಬ್ರಾಯ್ಡ್ ಅನ್ನುವಂಥದ್ದು ಬಿನೈನ್ ಗಡ್ಡೆಗಳು ಅಂದ್ರೆ ಬಿನೈನ್ ಆಗಿ ಅದು ಕ್ಯಾನ್ಸರಸ್ ಅಥವಾ ಮ್ಯಾಲಿಗ್ನೆಂಟ್ ಆಗದೇ ಇರುವಂತಹ ಗಡ್ಡೆಗಳು ಅಂತ ಇದೊಂದು ಯಾರಿಗೆ ಫೈಬ್ರಾಯ್ಡ್ಸ್ ಇದೆ ಅವರು ಖಂಡಿತವಾಗಿ ನಿರಾಳರಾಗುವಂಥ ವಿಚಾರ ಭಯ ಪಡೋದು ಬೇಡ ಇದು ಆಗಿರುತ್ತೆ ತೀರಾ ಆಲ್ಮೋಸ್ಟ್ ಈ ಒಂದು ಕ್ಯಾನ್ಸರಸ್ ಬರುವಂಥ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಭಯ ಪಡುವಂಥದ್ದು ಬೇಡ ಮೂರನೇ ವಿಚಾರ ಫೈಬ್ರಾಯ್ಡ್ಸ್ ಇದ್ದವರಿಗೆ ಮಕ್ಕಳಾಗೋದಿಲ್ವಾ ಖಂಡಿತವಾಗಿ ಫೈಬ್ರಾಯ್ಡ್ಸ್ ಯಾವ ಜಾಗದಲ್ಲಿ ಇದೆ ಅಂತ ಹೇಳುವಂಥದ್ರ ಮೇಲೆ ಈ ಒಂದು ಇನ್ಫರ್ಟಿಲಿಟಿ ಡಿಪೆಂಡ್ ಆಗಿರುತ್ತೆ ಗರ್ಭಕೋಶದ ಒಳಪದರ ಎಂಡೋಮೆಟ್ರಿಯಮ್ ಅಂತ ಏನು ಕರಿತೀವಿ ಆ ಗರ್ಭಕೋಶದ ಒಳಪದರದಲ್ಲಿ ನಿಮಗೆ ಫೈಬ್ರಾಯ್ಡ್ಸ್ ಆಗಿದ್ದಿದ್ರೆ ಅದು ಗರ್ಭ ಬಂದು ಅಟ್ಯಾಚ್ ಆಗಲಿಕ್ಕೆ ಒಂದು ಸಮಸ್ಯೆಯನ್ನು ಉಂಟು ಮಾಡಬಹುದು ಹಾಗಾಗಿ ಆ ಒಂದು ಜಾಗದಲ್ಲಿ ಫೈಬ್ರಾಯ್ಡ್ಸ್ ಇದ್ದವರಿಗೆ ಮಾತ್ರ ಮಕ್ಕಳಾಗುವಿಕೆಯಲ್ಲಿ ಲೇಟ್ ಆಗ್ಬಹುದು ಅಥವಾ ಸಮಸ್ಯೆ ಆಗಬಹುದು ಸೊ ಉಳಿದ ಬೇರೆ ಭಾಗಗಳಲ್ಲಿ ಗರ್ಭಕೋಶದ ಹೊರಪದರ ಅಥವಾ ಮಧ್ಯದ ಪದರ ಅದರ ಆಚೆ ಇಲ್ಲಿ ಎಲ್ಲೇ ಜಾಗದಲ್ಲಿ ನಿಮಗೆ ಫೈಬ್ರಾಯ್ಡ್ಸ್ ಇದ್ರೂ ಕೂಡ ಮಕ್ಕಳು ಆಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಚಾನ್ಸಸ್ ಅಂತೂ ಖಂಡಿತ ಇದೆ ಸೊ ಫೈಬ್ರಾಯ್ಡ್ಸ್ ಇದ್ದು ಮಗು ಆಗದೇ ಇದ್ದವರು ಕೂಡ ಅದ್ರ ಬಗ್ಗೆ ತುಂಬ ಭಯ ಪಡೋದು ಬೇಡ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅನ್ನೋದು ಈಗ ಮುಖ್ಯವಾಗಿ ಟ್ರೀಟ್ಮೆಂಟ್ ಪಾರ್ಟಿಗೆ ಬರೋಣ ವೀಕ್ಷಕರೇ ಈ ಫೈಬ್ರಾಯ್ಡ್ಸ್ ಅನ್ನುವಂಥದ್ದಕ್ಕೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ನೀವು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ ನಿಮಗೆ ವಯಸ್ಸು ಎಷ್ಟು ಮತ್ತೆ ನಿಮ್ಮ ಆ ಫೈಬ್ರಾಯ್ಡ್ಸ್ನ ಸೈಜ್ ಎಷ್ಟಿದೆ ಮತ್ತು ಅದರ ಸಿಂಪ್ಟಮ್ಸ್ಗಳೇನು ಅನ್ನುವಂಥದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಿಮಗೆ ಸಿಂಪ್ಟಮ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಯಾರಿಗೆ ಫೈಬ್ರಾಯ್ಡ್ಸ್ ಇದೆ ಸ್ಕ್ಯಾನಿಂಗನ್ನು ಮಾಡಿ ಗೊತ್ತಾದವರಿಗೆ ಖಂಡಿತವಾಗಿ ಅದು ಕನ್ಫರ್ಮ್ ಆಗುತ್ತೆ ಫೈಬ್ರಾಯ್ಡ್ಸ್ ತನಗೆ ಇರಬಹುದು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಅಂಥವರಿಗೆ ಈ ಲಕ್ಷಣಗಳು ಕಂಡು ಅಂತ ಹೇಳುವಂಥದ್ದು ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಹೆವಿ ಬ್ಲೀಡಿಂಗ್ ಆಗಬಹುದು ಅಂದರೆ ಜಾಸ್ತಿ ದಿನಗಳು ಒಂದು ಋತುಸ್ರಾವ ಅಥವಾ ಮೆನ್ಸಲ್ ಪೀರಿಯಡ್ ಜಾಸ್ತಿ ದಿನಗಳು ಆಗಬಹುದು ಕ್ಲಾಟ್ಸ್ ಹೋಗ್ಬಹುದು ಗಂಟು ಗಂಟಾಗಿ ಪೀರಿಯಡ್ಸ್ ಆಗಬಹುದು ಹೊಟ್ಟೆ ನೋವು ಬರಬಹುದು ಅಥವಾ ಈ ಒಂದು ಸ್ವಲ್ಪ ಫೈಬ್ರಾಯ್ಡ್ಸ್ ಗ್ರಂಥಿ ದೊಡ್ಡದಾಯಿತು ಅಂತ ಹೇಳಿದ್ರೆ ನಿಮಗೆ ಕ್ರಾಂಪ್ಸ್ ಅಂದರೆ ಈ ಒಂದು ಹೊಟ್ಟೆ ಮುರುತ ಆಗುವಂತ ನೋವು ಬರೋದು ಅಂತ ಹೇಳ್ತಾರಲ್ಲ ಆ ಥರ ನೋವು ಬರಬಹುದು ಸೊ ಇದೆಲ್ಲವೂ ಕೂಡ ಫೈಬ್ರಾಯ್ಡ್ಸ್ ಇರೋರಲ್ಲಿ ಕೆಲವರಲ್ಲಿ ಮಾತ್ರ ಕಾಣಿಸುವಂತ ಲಕ್ಷಣಗಳು ಇನ್ನು ಕೆಲವರಲ್ಲಿ ಈ ಫೈಬ್ರಾಯ್ಡ್ಸ್ ಯಾವುದೇ ಲಕ್ಷಣಗಳನ್ನೇ ತೋರಿಸೋದಿಲ್ಲ ನಿಮ್ಗೆ ಬೇರೆ ಯಾವುದೋ ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡುವಾಗ ಗೊತ್ತಾಗಿರುತ್ತೆ ಅಷ್ಟೆ ಸೊ ಮಕ್ಕಳಾಗದೇ ಇದ್ದಂಥವರು ಸ್ಕ್ಯಾನಿಂಗ್ ಮಾಡಿಸಿದಾಗ ಕೆಲವರಿಗೆ ಗೊತ್ತಾಗುತ್ತೆ ಬೇರೆ ಯಾವುದೋ ಒಂದು ಫ್ಯಾಟಿ ಲಿವರ್ಗೋ ಕಿಡ್ನಿ ಸ್ಟೋನಿಗೋ ಇನ್ನಿತರ ಸಂದರ್ಭದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗುತ್ತೆ ಅಥವಾ ಈ ಒಂದು ನಾಲ್ಕು ಹೇಳಿದಂಥ ಲಕ್ಷಣಗಳು ನಿಮಗೆ ಕಂಡು ಬಂದಿರಬಹುದು ಆ ಒಂದು ಸಂದರ್ಭದಲ್ಲಿ ನೀವು ಅದನ್ನ ಚೆಕಪ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ನೋಡಬಹುದು ಸೊ ಇದಿಷ್ಟು ಫೈಬ್ರಾಯ್ಡ್ಸ್ ನ ಲಕ್ಷಣಗಳು ಅಂತ ಹೇಳುವಂಥದ್ದು ಸೊ ಈಗ ಮುಖ್ಯವಾಗಿ ಟ್ರೀಟ್ಮೆಂಟ್ ಪಾರ್ಟಿಗೆ ಬರೋದಾದ್ರೆ ಈಗಾಗಲೇ ನಾನು ಹೇಳಿದಂತೆ ಟ್ರೀಟ್ಮೆಂಟ್ ನ ಉದ್ದೇಶ ಒಂದು ಉದಾಹರಣೆ ಸಮೇತ ನಿಮಗೆ ನಾನು ಹೇಳ್ತೀನಿ ಈಗ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಒಬ್ಬಳು ಮಹಿಳೆ ಇದ್ದಾಳೆ ಅವಳಿಗೆ ಇನ್ನು ಮಕ್ಕಳಾಗಿಲ್ಲ ಲೇಟ್ ಆಗ್ತಾ ಇದೆ ಅವಳು ಹೋಗಿ ಸ್ಕ್ಯಾನಿಂಗ್ ಅನ್ನು ಮಾಡಿಸಿದಾಗ ಅವಳಿಗೆ ಫೈಬ್ರಾಯ್ಡ್ಸ್ ಇದೆ ಅಂತ ಗೊತ್ತಾಗಿದೆ ಸೊ ಅದು ಗರ್ಭಕೋಶದ ಒಳಪದರದಲ್ಲೇ ಇದೆ ಸೊ ಆ ಒಂದು ಫೈಬ್ರಾಯ್ಡ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಅವಳಿಗೆ ವಯಸ್ಸಾಗ್ತಾ ಇದೆ ಇನ್ನು ಮುಂದೆ ಪ್ರೆಗ್ನೆನ್ಸಿ ಲೇಟ್ ಆಗ್ತಾ ಹೋಗುತ್ತೆ ಅಂತ ಭಯ ಇದ್ರೆ ಅಂಥ ಒಂದು ಸಂದರ್ಭದಲ್ಲಿ ಆಪರೇಷನ್ ಬೇಕಾಗಬಹುದು ಅಥವಾ ಅದನ್ನು ಫೈಬ್ರಾಯ್ಡ್ಸ್ ಅನ್ನು ತೆಗೆಯುವಂಥ ಒಂದು ಈಗ ಅತ್ಯಾಧುನಿಕ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಇದೆ ಸೊ ಅದನ್ನ ಮಾಡಿಸ್ಬೇಕಾಗಬಹುದು ಆದರೆ ಈ ಒಂದು ಸಮಸ್ಯೆ ಎಲ್ಲರಿಗೂ ಬರೋದಿಲ್ಲ ಮಹಿಳೆಯರು ಇದರ ಬಗ್ಗೆ ಖಂಡಿತವಾಗಿ ಗಮನ ವಹಿಸ್ಬೇಕು ಒಂದು ನಲವತ್ತರಿಂದ ನಲವತ್ತೈದು ವರ್ಷದ ಮಹಿಳೆ ಅವಳಿಗೆ ಮಕ್ಕಳಾಗಿದೆ ಸೊ ಈಗ ಫೈಬ್ರಾಯ್ಡ್ಸ್ ನ ಸಮಸ್ಯೆ ಕಾಣಿಸ್ಕೊಂಡಿದೆ ಸ್ವಲ್ಪ ಗರ್ಭಕೋಶದ ಪದರದಲ್ಲಿ ಅದಿದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಆಪರೇಷನ್ ಒಂದೇ ಪರಿಹಾರ ಅಂತ ಹೇಳಿ ಭಯ ಅವಶ್ಯಕತೆ ಇಲ್ಲ ಸೊ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಕೂಡ ಈ ಫೈಬ್ರಾಯ್ಡ್ಸನ್ನು ಗುಣ ಮಾಡಲಿಕ್ಕೆ ಒಂದು ಚಿಕಿತ್ಸೆ ಇದೆ ಅಂತ ಹೇಳುವಂಥದ್ದು ಸೊ ಈ ಒಂದು ವಿಚಾರವನ್ನು ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಫೈಬ್ರಾಯ್ಡ್ಸ್ ಆದಂಥ ಅಥವಾ ನಿಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನೀವು ಹತ್ತಿರದ ವೈದ್ಯರನ್ನು ಈ ಒಂದು ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಈ ಒಂದು ಮಾಡರ್ನ್ ಸೈನ್ಸ್ ಸೊ ಇದೆಲ್ಲವನ್ನ ತಿಳಿದಿರುವಂಥ ತಜ್ಞ ವೈದ್ಯರನ್ನು ನೀವು ಸಂಪರ್ಕಿಸಬೇಕಾಗ್ತದೆ ಸೊ ಯಾವ ಟ್ರೀಟ್ಮೆಂಟು ನಿಮಗೆ ಉತ್ತಮ ನೀವು ಯಾವ ಇದ್ದೀರಿ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ಏನು ಅನ್ನುವಂಥದ್ದನ್ನ ಡಿಸ್ಕಷನ್ ಮಾಡಿಕೊಂಡು ಅದರಂತೆ ನೀವು ಮುಂದುವರಿಬೇಕಾಗ್ತದೆ ನಾವು ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಹಲವಾರು ಫೈಬ್ರಾಯ್ಡ್ಸ್ ಇರುವಂಥ ಮಹಿಳೆಯರನ್ನ ಗುಣಪಡಿಸಿದ್ದೇವೆ ವೀಕ್ಷಕರೇ ಆಹಾರದ ಬದಲಾವಣೆ ಮೊಟ್ಟ ಮೊದಲನೇದಾಗಿ ಆಹಾರದ ಬದಲಾವಣೆ ಇದಕ್ಕೆ ಅತ್ಯಗತ್ಯ ಅಂದ್ರೆ ಆಹಾರದಲ್ಲಿ ಇನ್ಫ್ಲಮೇಷನ್ ಅನ್ನ ಉಂಟು ಮಾಡುವಂತಹ ಕಾರ್ಬೋಹೈಡ್ರೇಟ್ಸ್ ಅಕ್ಕಿ ರಾಗಿ ಗೋಧಿ ಜೋಳ ಸಿರಿಧಾನ್ಯ ಮುಂತಾದ ಕಾರ್ಬೋಹೈಡ್ರೇಟ್ಸ್ಗಳು ಅತಿಯಾಗಿ ಸಂಸ್ಕರಿತ ಆಹಾರ ಬೇಕರಿ ಆಹಾರ ಆಗಿರ್ಬೋದು ಕರಿದ ಆಹಾರ ಆಗಿರ್ಬೋದು ಇವುಗಳನ್ನು ಕಡಿಮೆ ಮಾಡುವಂಥದ್ದು ಅದರ ಜೊತೆಗೆ ಇನ್ನಿತರ ಈ ಚಿಪ್ಸ್ಗಳು ಮತ್ತು ಈ ಬಿಸ್ಕೆಟ್ ಬ್ರೆಡ್ಗಳು ಈ ಥರದ್ದನ್ನೆಲ್ಲ ಕಡಿಮೆ ಮಾಡಬೇಕಾಗತ್ತೆ ಸೊ ಅವುಗಳನ್ನು ಕಡಿಮೆ ಮಾಡಿ ಪ್ರಕೃತಿ ದತ್ತವಾದಂಥ ಆಹಾರವನ್ನು ತರಕಾರಿಗಳು ಹಣ್ಣುಗಳು ಸೂಪು ಮಜ್ಜಿಗೆ ಮೊಸರು ಈ ಥರದ್ದನ್ನು ತಿಂದು ನ್ಯಾಚುರಲ್ ಫುಡ್ ಅಂತ ಏನು ಕರಿತೀವಿ ಅದನ್ನು ತಿಂದು ನೀವು ಖಂಡಿತವಾಗಿ ಒಂದಷ್ಟು ತಿಂಗಳ ಕಾಲ ಇದನ್ನ ಮಾಡ್ತಾ ಹೋದಲ್ಲಿ ಫೈಬ್ರಾಯ್ಡ್ಸ್ ಕರಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟು ಯಶಸ್ವಿ ಕೂಡ ಆಗಿದ್ದೇವೆ ಸೊ ಯಾರು ಕರೆಕ್ಟಾಗಿ ನಾವು ಹೇಳಿದಂತೆ ಆಹಾರದಲ್ಲಿ ಮತ್ತು ಜೀವನ ಶೈಲಿಯ ಬದಲಾವಣೆ ಮಾಡಬೇಕು ವೀಕ್ಷಕರ ಜೀವನ ಶೈಲಿಯ ಬದಲಾವಣೆ ವ್ಯಾಯಾಮ ಯೋಗಾಭ್ಯಾಸ ನಡಿಗೆ ಅಂದ್ರೆ ವಾಕಿಂಗ್ ಇರಬಹುದು ಇನ್ನಿತರ ಎಕ್ಸಸೈಸ್ಗಳನ್ನು ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ ಸೊ ಈ ಒಂದು ಆಹಾರದ ಬದಲಾವಣೆ ಮತ್ತು ಜೀವನ ಶೈಲಿಯ ಬದಲಾವಣೆಯನ್ನು ಅನುಸರಿಸಿ ಕೆಲವು ಆಯುರ್ವೇದ ಔಷಧಿಗಳು ಮತ್ತು ಒಂದು ಫುಡ್ ಒಂದು ಸಪ್ಲಿಮೆಂಟ್ಸ್ ಅಂತ ಏನು ಕರಿತೀವಿ ಇವುಗಳನ್ನು ತಗೊಂಡು ಈ ಒಂದು ಹಾರ್ಮೋನ್ಗಳ ವೇರಿಯೇಷನನ್ನು ಸರಿಯಾಗಿ ಮಾಡಿಕೊಂಡಲ್ಲಿ ಎಷ್ಟೋ ಜನಕ್ಕೆ ಫೈಬ್ರಾಯ್ಡ್ಸ್ ಗುಣ ಆಗಿದೆ ಹಾಗಾಗಿ ನೀವು ಮಾಡಬೇಕಾಗಿರೋದೇನು ಅದರ ಬಗ್ಗೆ ಆಪ್ತ ಸಮಾಲೋಚನೆ ಮಾಡಬೇಕು ಸೊ ಮೊಟ್ಟು ಒಂದು ಸ್ವಲ್ಪ ವರ್ಷಗಳ ಹಿಂದೆ ಒಂದು ಕಾಲ ಇತ್ತು ಸೊ ಒಂದು ಫೈಬ್ರಾಯ್ಡ್ಸ್ ಇದೆ ಇನ್ನೇನು ಮಗು ಆಗಿದೆ ಅಂದ ತಕ್ಷಣ ನೇರವಾಗಿ ಗರ್ಭಕೋಶವನ್ನೇ ತೆಗೆದು ಬಿಡ್ತಾ ಇದ್ರು ಸೊ ಈಗ ಅದರ ಬಗ್ಗೆ ಜ್ಞಾನ ಬಂದಿದೆ ಗರ್ಭಕೋಶವನ್ನು ತೆಗೆದ್ರೆ ಏನೇನು ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ನೇರವಾಗಿ ಗರ್ಭಕೋಶವನ್ನು ತೆಗೆಯೋದು ಅಥವಾ ಆಪರೇಷನ್ ಮಾಡಿಸೋದರ ಬದಲು ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದದ ಒಂದು ಮಾರ್ಗವನ್ನು ಯಾರಿಗೆ ಸಾಧ್ಯತೆ ಇದೆ ಯಾರಿಗೆ ವೇಟ್ ಮಾಡಲಿಕ್ಕೆ ಟೈಮ್ ಇದೆ ಅಂಥವರು ಖಂಡಿತವಾಗಿ ಪ್ರಯತ್ನ ಮಾಡ್ಬೋದು ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಒಂದು ಮಗು ಆಗುವಂಥದ್ದು ಅಥವಾ ಯಾವುದೇ ಅರ್ಜೆನ್ಸಿ ಇಲ್ಲ ಅಂತ ಆದರೆ ಖಂಡಿತವಾಗಿ ನೀವು ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಜೀವನ ಶೈಲಿ ಬದಲಾವಣೆಗಳು ಆಹಾರದ ಬದಲಾವಣೆಯನ್ನು ಮಾಡಿಕೊಂಡು ಫೈಬ್ರಾಯ್ಡ್ ಸಮಸ್ಯೆಯಿಂದ ಗುಣಪರಬಹುದು ವೀಕ್ಷಕರೇ ಇದಿಷ್ಟು ಈ ಒಂದು ಯುಟ್ರ್ಯಾನ್ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಆಗಿರುವಂಥದ್ರ ಬಗ್ಗೆ ಮತ್ತು ಅದರಲ್ಲಿ ಚಿಕಿತ್ಸೆಗಳು ಅದರಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನೀವು ಗಮನಿಸ್ಕೋಬೇಕು ಅನ್ನುವಂಥದ್ದು ಮಾಹಿತಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ